ಎಲ್ರಿಗೂ ನಮಸ್ಕಾರ. ಶುಭ ಸಂಜೆ. ಶುಭ ಸಂಜೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಮೊದಲನೇದಾಗಿ ಇವತ್ತಿನ ನಮ್ಮ ಪಂಚೇಂದ್ರಿಯಂ ಚಿತ್ರದ ಹಾಡುಗಳ ಬಿಡುಗಡೆ ಹಾಗೂ ಟೀಸರ್ ಲಾಂಚ್ನ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮಗೆಲ್ಲರಿಗೂ, ವಿಶೇಷವಾಗಿ ನಮ್ಮ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ಹಾರ್ದಿಕವಾದಂತಹ ಪ್ರೀತಿಯ ಸ್ವಾಗತ. ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬಹುಮುಖ್ಯ ಅತಿಥಿಗಳೆಲ್ಲರಿಗೂ ಹಾರ್ದಿಕವಾದಂತಹ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದು ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗ ಪ್ರಪಂಚವೇ ತಿರುಗಿ ನೋಡಬೇಕಾಗಿದೆ. ಅಂದ್ರೆ ಹಲವಾರು ಸಿನಿಮಾಗಳು, ಹೊಸಬರದಾಗಿರ್ಲಿ ಹಳಬರುವಂತ ತಾರತಮ್ಯ ಇಲ್ಲದೆ ಇವತ್ತಿನ ದಿವಸ ಕನ್ನಡ ಚಿತ್ರರಂಗದಲ್ಲಿ ಚಂದನವನದಲ್ಲಿ ಅದ್ಭುತವಾದಂತಹ ಚಿತ್ರಗಳು ಬರ್ತಾ ಇದೆ. ಪ್ರಪಂಚವೇ ತಿರುಗಿ ನೋಡುವಂತಹ ಚಿತ್ರಗಳು ಬರ್ತಾ ಇದೆ. ಈ ಒಂದು ನಮ್ಮ ಪಂಚೇಂದ್ರಿ ಅನ್ನುವಂತಹ ಚಿತ್ರ ಏನಿದೆ, ಇದರಲ್ಲಿ ಹಳಬರು ಮತ್ತು ಹೊಸಬರ ಎಲ್ಲರ ಸಮಾಗಮ ಆಗಿದೆ. ಅಂದ್ರೆ ಅಷ್ಟು ಪ್ರತಿಭೆ ಉಳ್ಳಂತಹ ತಂತ್ರಜ್ಞರು, ಕಲಾವಿದರು ಎಲ್ಲರೂ ಸೇರಿ ಮಾಡಿರುವಂತಹ ಚಿತ್ರ ಇದಾಗಿದೆ. ಹಿರಿಯರಿಗೆ ಮತ್ತು ಹಿರಿಯ ನಟರು ಮುಂದೆ ಬಂದಿದ್ದಾರೆ. ಕಾಸ್ಟ್ ಅಂಡ್ ಕ್ರೂ ಆಫ್ ಪಂಚೇಂದ್ರಿಯಂ, ಎಲ್ರಿಗೂ ಮನಪೂರ್ವಕ ಸ್ವಾಗತ. ಫಾಸ್ಟ್ ಆಗಿ ಹೋದ್ರೆ ದಯವಿಟ್ಟು ಕ್ಷಮಿಸಿ, ಮ್ಯಾನುಫ್ಯಾಕ್ಚರ್ ಡಿಫಾಲ್ಟ್ ಅದು. ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು. ಫಾಸ್ಟ್ ಆಗಿ ಮಾತಾಡಿದ್ರೆ ಹುಟ್ಟಿದ 8 ತಿಂಗಳು ನಾನು, ಸಾರಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಪಾಂಡಿಯನ್ ಅವರ ಮಗ ಮುತ್ತು, ದಯವಿಟ್ಟು ಯಾರು ಬಂದು ಚೇರ್ ಮೇಲೆ ಹಾಕೋದು ಸ್ವಲ್ಪ. ಈ ಕಂಟೆಂಟ್ ಫಸ್ಟ್ ಫಿಲ್ಮ್ ಪಂಚೇಂದ್ರಿಯಂ ಫಿಲ್ಮ್ ನ ಕಂಟೆಂಟ್ ಪ್ಲೇ ಮಾಡ್ತೀವಿ. ಕಂಟೆಂಟ್ ಫಸ್ಟ್ ನೋಡ್ಬಿಡಿ, ನೋಡಿದ ನಂತರ ನಾವು ನೆಕ್ಸ್ಟ್ ನಾಗರಾಜಪ್ರಸಾದ್ ಸರ್ ಕಡೆಯಿಂದ ನಮ್ಮ ಫಿಲ್ಮ್ ಕಂಟೆಂಟ್ ಲಾಂಚ್ ಮಾಡ್ತಾ ಇದೀವಿ. ನಮ್ಗೆ ಎಂದೆಂದು ಸಪೋರ್ಟ್ ಮಾಡ್ತಾರೆ ನಾಗರಾಜಪ್ರಸಾದ್ ಸರ್. ಫಸ್ಟ್ ಫಿಲ್ಮ್ ದರ್ಪಣದಿಂದ ನಂಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಇವರ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ದಯವಿಟ್ಟು ಅವ್ರ ವೇದಿಕೆ ಮೇಲೆ ಬಂದು ನಮ್ಮ ಕಂಟೆಂಟ್ ಲಾಂಚ್ ಮಾಡಬೇಕು ಅಂತ ಕೇಳ್ಕೊಂತೀನಿ. ಕಂಟೆಂಟ್ ಸರ್ ಲಾಂಚ್ ಮಾಡಿದ ಮೇಲೆ ಕಂಟೆಂಟ್ ಪ್ಲೇ ಆಗುತ್ತೆ. ಪ್ಲೇ ಮಾಡಿದ ನಂತರ ಪ್ರೆಸ್ ಮೀಟ್ ಶುರು ಆಗುತ್ತೆ. ರಾಜ್ಪ್ರಿಯ ಪ್ರೊಡಕ್ಷನ್ಸ್ ಅವರ ಪಂಚೇಂದ್ರಿಯಂ ಸಿನಿಮಾದ ಎಲ್ಲರಿಗೂ ಶುಭವಾಗಲಿ. ಇದರ ಕಂಟೆಂಟನ್ನು ಆರಂಭ ಮಾಡಿದ ಒಳ್ಳೆಯದಾಗಲಿ. ನಮಸ್ಕಾರ. ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆ ಮತ್ತು ವೇದಿಕೆ ಮೇಲೆ ಗೊತ್ತಿರುವಂತಹ ನನ್ನ ಗೆಳೆಯರಿಗೆ, ಮುಖ್ಯವಾಗಿ ನಮ್ಮ ಕವಿರತ್ನ ನಾಗೇಂದ್ರಪ್ರಸಾದ್ ಸರ್ಗೆ ಬಂದಿರುವಂಥ ನನ್ನ ಗೆಳೆಯರಿಗೆ ಎಲ್ರಿಗೂ ಮನಪೂರ್ವಕ ಹೃದಯಪೂರ್ವಕ ಆಹ್ವಾನವನ್ನು ಕೊಡ್ತೀನಿ. ಪಂಚೇಂದ್ರಿಯಂ ನನ್ನ 4ನೇ ಚಿತ್ರ ನಿರ್ದೇಶಕನಾಗಿ. ಮೊದಲನೇ ಚಿತ್ರ ದರ್ಪಣ ಪರಿಶುದ್ಧಂ ಆಗೋದೆಲ್ಲ ಒಳ್ಳೆಯದಕ್ಕೆ, ನಂತರ 4ನೇ ಚಿತ್ರ ಪರಿಶುದ್ಧಂ ನಿರ್ದೇಶಕನಾಗಿ, ಸಂಗೀತ ನಿರ್ದೇಶಕನಾಗಿ ನಾನು 54ನೇ ಫಿಲ್ಮ್ ಸೆನ್ಸರ್ ಆಗಿರೋದು. ರಾಜಪ್ರಿಯ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಆಗ್ತಿರುವಂಥ 2ನೇ ಫಿಲ್ಮ್ ಜಗಣಾಚಾರಿ ಅಂತ ಶುಕ್ಲಾಚಾರ್ಯ, ಅದ ನಂತರ 2nd ಫಿಲ್ಮ್ ಪಂಚೇಂದ್ರಿಯಂ. ನಮ್ಮ ಎಚ್ ಸೋಮಶೇಖರ್ ಸರ್ ಅವರ ಸಂಪೂರ್ಣ ನಿರ್ಮಾಣ ಸಹಕಾರ ಮತ್ತು ಪ್ರೀತಿ, ಅಫಜಲ್ ಸರ್ ಅವರ ತಾಳ್ಮೆ ಮತ್ತು ಕಾರ್ಯನಿರ್ವಹಣೆ, ಮತ್ತು ವಿನಯ್ ಅವರು ಬರೀ ಆಕ್ಟರ್ ಆಗಲ್ದೆ ಒಂದು ಟೆಕ್ನಿಕಲ್ ಫೀಲ್ಡ್ ಕೂಡ ಇನ್ವಾಲ್ವ್ ಆಗಿ ನನ್ನ ಪರಿಶ್ರಮದ ಪ್ರತಿಫಲವೇ ಪಂಚೇಂದ್ರಿಯಂ. ದೇವರು ಮನುಷ್ಯನಿಗೆ ಒನ್ ಲೈನ್ ಸ್ಟೋರಿ ಅಂದರೆ, ದೇವರು ಮನುಷ್ಯನಿಗೆ ಪಂಚೇಂದ್ರಿಯಗಳನ್ನು ಕೊಟ್ಟಿರ್ತಾರೆ. ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ. ಒಳ್ಳೆ ದೃಶ್ಯವನ್ನು ನೋಡಲಿ, ಒಳ್ಳೆ ವಿಷಯಗಳನ್ನು ಕೇಳಲಿ, ದೇವರ ಅನುಗುಣವಾಗಿ ಒಂದು ಒಳ್ಳೆ ಸುಗಂಧದ ಪರಿಮಳವನ್ನು ಸೇವಿಸಲಿ, ಒಳ್ಳೆ ಆಹಾರವನ್ನು ಸೇವಿಸಲಿ, ದೇವರಿಗೆ ಅನುಸಾರವಾಗಿರುವಂಥ ಒಳ್ಳೆ ಪದಾರ್ಥಗಳನ್ನು ಮುಟ್ಲಿ, ಒಳ್ಳೆ ರೀತಿಯಲ್ಲಿ ಮುಟ್ಲಿ, ಒಳ್ಳೆ ಸ್ಪರ್ಶ, ದೃಶ್ಯ, ಶಬ್ದ, ವಾಸನೆ ಮತ್ತು 5 ಪಂಚೇಂದ್ರಿಯಗಳನ್ನು ಕೊಟ್ಟಿರ್ತಾರೆ. ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ. ಒಳ್ಳೆ ರುಚಿ, ದೃಶ್ಯ, ಶಬ್ದ, ರುಚಿ, ಸ್ಪರ್ಶ ಮತ್ತು ಸುಗಂಧದ ಪರಿಮಳ, ಇದನ್ನು ಸೇವಿಸಲಿ ಅಂತ ಹೇಳಿ. ಅದನ್ನು ದೇವರಿಗೆ ಅನುಸಾರವಾಗಲ್ಲದೆ ತಪ್ಪಾದ ರೀತಿಯಲ್ಲಿ ಬಳಕೆಯಾದಾಗ, ಈ ಪಂಚೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮವನ್ನು ಮನುಷ್ಯ ತಪ್ಪಾದ ರೀತಿಯಲ್ಲಿ ಬಳಕೆ ಮಾಡಿದಾಗ, ಮಾಡಬಾರದ ರೀತಿಯಲ್ಲಿ ಬಳಕೆ ಮಾಡಿದಾಗ ಏನೇನೆಲ್ಲ ದುಷ್ಪರಿಣಾಮಗಳಾಗತ್ತೆ ಎನ್ನುವುದೇ ಈ ಫಿಲ್ಮ್ನ ಒನ್ ಲೈನ್ ಸ್ಟೋರಿ. ನನ್ನ ಫೇವರೇಟ್ ಜಾನರ್ ಸಸ್ಪೆನ್ಸ್, ಆಕ್ಷನ್, ಥ್ರಿಲ್ಲರ್, ಮರ್ಡರ್ ಮಿಸ್ಟ್ರೀಸ್. ಈ ಜಾನರಲ್ಲೇ ನಾನು ಫಸ್ಟ್ ಫಿಲ್ಮಿಂದ ದರ್ಪಣದಿಂದ ಮಾಡ್ತಾ ಬಂದಿದ್ದೀನಿ. ಅದೇ ಜಾನರಲ್ಲಿ ಈ ಫಿಲ್ಮ್ ಕೂಡ ಇದೆ. ಬಟ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂದ ತಕ್ಷಣ ಮನೆಯೊಳಗೆ ನಡೆಯುವಂಥ ಘಟನೆ ಅಲ್ಲ, ತುಂಬ ಔಟ್ ಆ್ಯಂಡ್ ಔಟ್ ಆಕ್ಷನ್ ಥ್ರಿಲ್ಲರ್. ಕಮರ್ಷಿಯಲ್ ಆಗಿ ಆಕ್ಷನ್ ಥ್ರಿಲ್ಲರ್, ಆಕ್ಷನ್ ಸೀಕ್ವೆನ್ಸಸ್ ಎಲ್ಲ ಇದೆ, ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಥ್ರಿಲ್ಲರೇ. ಫಿಲ್ಮ್ ಬೆಂಗಳೂರಿನಲ್ಲಿ ಸುತ್ತಮುತ್ತಲೇ ಶೂಟಿಂಗ್ ಮಾಡಿದ್ವಿ. ದೇವರಾಯನ ದುರ್ಗ ದಬಾಸ್ಪೇಟೆಯಲ್ಲಿ 2 ದಿನ ಶೂಟಿಂಗ್ ಮಾಡಿದ್ವಿ. 22 ದಿನ ಫಿಲ್ಮ್ ಶೂಟಿಂಗ್ ಮುಗೀತು. ಫಿಲ್ಮಲ್ಲಿ 6 ಹಾಡುಗಳಿವೆ. 6 ಹಾಡುಗಳಿಗೂ ಸಂಗೀತ ಸಾಹಿತ್ಯ ನಾನು ಬಿಡ್ತಿದ್ದೀನಿ. ಫಿಲ್ಮಲ್ಲಿ ಅನುರಾಧ ಭಟ್ ಮತ್ತು ಪ್ರಿಯಾ ಯಾದವ್, ಗೋವಿಂದ್ ಕರ್ನೂಲ್ ಇವರೆಲ್ಲ ಅದ್ಭುತವಾಗಿ ಆಡಿದ್ದಾರೆ, ಇತ್ಯಾದಿ ಸಿಂಗರ್ಸ್. ಫಿಲ್ಮಲ್ಲಿ ಕಮಲೇಶ್ ಅವರ ಫೈಟ್ ಮಾಸ್ಟರ್ ಡೆಬ್ಯೂ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಫಿಲ್ಮಲ್ಲಿ 4 ಫೈಟ್ಗಳಿವೆ, 6 ಹಾಡುಗಳಿವೆ. ಸೊ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್, ಬೇಕಾದಂಥ ಎಲಿಮೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಮಾಡಿದಂಥ ಫಿಲ್ಮ್. ಫ್ರೆಶ್ ಫೇಸಸ್ ನಮ್ಗೆ ಬೇಕಿತ್ತು ಹೀರೋ ಹೀರೋಯಿನ್ಗೆ. ಸೊ ವಿನಯ್ ಸೂರ್ಯ ನಮ್ಮ ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಇದು ಮುಂಚೆ ಅವರು ಜಗಣಾಚಾರಿ ಫಿಲ್ಮಲ್ಲಿ ಮಾಡಿದರು, ಅದರಲ್ಲಿ ಒಂದು ಸೈಡ್ ಆರ್ಟಿಸ್ಟ್ ಆಗಿ ಮಾಡಿದರು. ಇದರಲ್ಲಿ ಔಟ್ ಆ್ಯಂಡ್ ಔಟ್ ಆಕ್ಷನ್ ಹೀರೋ ಆಗಿ ತೋರಿಸ್ತಾ ಇದ್ವಿ. ದ ಬಾಯ್ ನೆಕ್ಸ್ಟ್ ಡೋರ್, ನಮ್ಮ ಪಕ್ಕದ ಬೇರೆ ಹುಡುಗ ಹೇಗಿರ್ತಾನೆ, ಕ್ಯಾನ್ ರಿಲೇಟ್ ವಿತ್ ಹಿಮ್. ಅವನು ತುಂಬ ದೊಡ್ಡ ಸೂಪರ್ ಮಲ್ಟಿ ಸ್ಟಾರ್ ಹೀರೋ ಥರ ಕಾಣಲ್ಲ, ಆದರೆ ನಮ್ಮ ಪಕ್ಕದ ಬೇರೆ ಹುಡುಗ, ನಮ್ಗೆ ಗೊತ್ತಿರೋ ಹುಡುಗ ಅಂತ ಹುಡುಗ ಅಂತ ಅನ್ಕೊಂತೀರಿ ನೋಡಿದ್ರೆ ಫಿಲ್ಮ್ ನೋಡಿದ್ರೆ ನೀವು.
ಸೊ ಆ ಥರ ಫೀಲ್ ಬರುವಂಥ ಒಂದು ಬಟ್ ಸ್ಟಿಲ್ ಆ್ಯಕ್ಷನ್ ಓರಿಯೆಂಟೆಡ್ ಎಲಿಮೆಂಟ್ಸ್ ಎಲ್ಲ ಇದೆ. ಅವನು ಯಾರಿಗೂ ಬಿಟ್ಕೊಡಲ್ಲ, ಫ್ರೆಂಡ್ಸ್ನ ಬಿಟ್ಕೊಡಲ್ಲ, ಕಾಲೇಜಲ್ಲಿ ಕ್ಲಾಸ್ಮೇಟ್ಸ್ನ ಬಿಟ್ಕೊಡಲ್ಲ ಅಂತ ಒಂದು ಕ್ಯಾರೆಕ್ಟರ್ ವಿನಯ್ ಸೂರ್ಯ ಇಸ್ ಪ್ಲೇ ಪೋರ್ಟ್ರೇಯಿಂಗ್ ದ ಪ್ರೊಟಾಗನಿಸ್ಟ್ ರೋಲ್, ಇಸ್ ಪ್ಲೇಯಿಂಗ್ ದ ಹೀರೋ. ಅವ್ನಿಗೆ ಹೀರೋಯಿನ್ಸ್ ಆಗಿ ಇಬ್ಬರು ಫ್ರೆಶ್ ಫೇಸಸ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿದ್ವಿ. ಅದು ಒಂದು ಫ್ರೆಶ್ ಫೇಸ್ ಮತ್ತು ಒಂದು ಹಳೆ ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ವಿಜಯಶ್ರೀ ಅನ್ನೋರು ಒಂದು 5 ಫಿಲಿಮ್ ಮಾಡಿದ್ದಾರೆ, ಅವ್ರಿಗೆ ಬರ್ತಿದ್ದಾರೆ ಅಂದಿವೆ ಶಿವಿಯರ್. ಇನ್ನೊಂದು ರಾಘವಿ ಅಂತ ಸೀರಿಯಲ್ ಎಲ್ಲ ತುಂಬ ಮಾಡಿದ್ಲು, ಅವ್ನು ಆಡಿಷನ್ ಮಾಡಿದ್ವಿ, ಆಡಿಷನ್ ಪಾಸ್ ಅಂತ ಅವಳು ಕೂಡ ಒಂದು ಅವಕಾಶ ಕೊಟ್ವಿ. ಇವ್ರು 3 ಜನ ಬಿಟ್ಟರೆ ಮೋಸ್ಟ್ ಆಫ್ ದಮ್ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಗಣೇಶ್ ರಾವ್ ನನ್ನ ಜೊತೆ ತುಂಬ, ಗಣೇಶ್ ರಾವ್ ಸರ್ ತುಂಬ ಫಿಲಿಮ್ ಮಾಡಿದ್ದಾರೆ. ಇದರಲ್ಲಿ ಪಂಚೇಂದ್ರಿ ಮೊದಲನೇ ಫಿಲಿಮ್, ಇಲ್ಲೇ ನನ್ನ ಜರ್ನಿ ಶುರುವಾಗಿದ್ದು. ಜೊತೆಗೆ ಅದು ಮೊದಲೇ ಪರಿಚಯ, ತುಂಬ ಹಳೆ ಪರಿಚಯ, ಆದರೆ ಪವರ್ ಪಾಯಿಂಟ್ ಅಂತ ಸೌಭಾಗ್ಯ ಅದಕ್ಕೆ ಇದ್ದು ಪಂಚೇಂದ್ರಿಯಲ್ಲಿ. ಸಂಗೀತ ಅನಿಲ್ ಮೇಡಮ್ ಕಾರಣಾಂತರದಿಂದ ಬಂದಿಲ್ಲ ಇವತ್ತು. ಸೊ ಗಣೇಶ್ ರಾವ್ ಸಂಗೀತ ಅನಿಲ್ ಮೇಡಮ್, ಯತಿರಾಜ್ ಸರ್ ನನ್ನ ಪ್ರತಿಯೊಂದು ಫಿಲ್ಮಲ್ಲಿ ಇರ್ತಾರೆ. ಪರ್ಮನೆಂಟ್ ಜರ್ನಿ ನಂದು ಯತಿರಾಜ್ ಸರ್, ಯತಿರಾಜ್ ಸರ್ ಒಳ್ಳೆ ಪವರ್ಫುಲ್ ರೋಲ್ ಮಾಡಿದ್ದಾರೆ. ಒಂದು ತೊದ್ಲೋ ಒಂದು ಕ್ಯಾರೆಕ್ಟರ್, ಆಸ್ತಮಾ ಪೇಷಂಟ್, ತೊದಲ್ತಾ ಇರ್ಬೇಕಾದ್ರೆ ಅವ್ನು ಮೂಗಲು ಪ್ರಾಬ್ಲಮ್ ಇರುತ್ತೆ, ಅವ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾನೆ, ನನ್ನ ಫ್ರೆಂಡ್ ಕೊಟ್ಟಿರೋಂಥ ಮಹಾ ಜವಾಬ್ದಾರಿಯನ್ನು ಪವರ್ಫುಲ್ ರೋಲ್ನ ಯತಿರಾಜ್ ಸರ್ ಮಾಡಿದ್ದಾರೆ. ವಿಕ್ಟ್ರಿ ವಾಸು ನಮ್ಮ ಅಫ್ಜಲ್ ಸರ್ ಅವರ ಜಗರಿ ದೋಸ್ತ್ ಒಂದು ಕರಪ್ಟ್ ಲಾಯರ್ ರೋಲ್ ಮಾಡಿದ್ದಾರೆ. ಮೊಹಮ್ಮದ್ ಅಫ್ಜಲ್ ಅವರು ಕೂಡ ಈ ಫಿಲ್ಮಲ್ಲಿ ಒಂದು ನಾಯಕ ನಟ ಅಂತ ಹೇಳ್ಬೋದು, ಎರಡನೇ ನಾಯಕ ನಟ ಅಂತ ಹೇಳಿ ತಪ್ಪಾಗಲಾರ್ದು, ಒಂದು ಅತಿ ಪ್ರಮುಖ ರೋಲ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಸಂಪೂರ್ಣ ತಾಳ್ಮೆಯಿಂದ ಸಂಪೂರ್ಣ ಸಹಕಾರ ಮಾಡಿ ಫಿಲ್ಮ್ನ ಫಿಲ್ಮ್ ಮುಕ್ತಾಯದಲ್ಲಿ ಕೋಆಪ್ರೇಟ್ ಮಾಡಿದ್ದಾರೆ ಅಫ್ಜಲ್ ಸರ್. ಅಫ್ಜಲ್ ಸರ್ ನಂತರ ಸರೀಲ್ ಕುಂಬಾರ್ ಇವತ್ತು ಬಂದಿಲ್ಲ ಅವರು, ಅವರು ಮಾಡಿದ್ದಾರೆ. ಗಣೇಶ್ ರಾವ್, ವಿಕ್ಟ್ರಿ ವಾಸು, ಕುರಿಬಾನ್ ರಂಗ ಒಂದು ಪೊಲೀಸ್ ಕಾನ್ಸ್ಟೇಬಲ್ ರೋಲ್ ಮಾಡಿದ್ದಾರೆ. ಆ್ಯಟ್ ದ ಫನಿ ಎಲಿಮೆಂಟ್ ಕಾಮಿಡಿ ಕ್ಯಾರೆಕ್ಟರ್ನ ಅವರೇ ಕ್ಯಾರಿ ಮಾಡ್ತಾರೆ. ನಮ್ಮ ಕಾಮಿಡಿ ಸಂತು, ತುಕಾಲಿ ಸಂತು, ಬಿಗ್ ಬಾಸ್ ಸಂತು, ಅವರು ಕಾರಣಾಂತರದಿಂದ ಬಂದಿಲ್ಲ. ಅವರು ಒಂದು ಒಳ್ಳೆ ಕ್ಯಾರೆಕ್ಟರ್, ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ. ಅವ್ರ ಜನರಲ್ ಆಗಿ ನೀವು ಕಾಮಿಡಿ ಸಂತು ಅಂತ ನೋಡಿ ಅಭ್ಯಾಸ ಆಗಿದೆ. ಈ ಫಿಲ್ಮಲ್ಲಿ ಆ್ಯಕ್ಷನ್ ನೋಡಿದ ತಕ್ಷಣ ಆ್ಯಕ್ಷನ್ ಸಂತು ಅಂತ ಹೇಳ್ತೀರ ನೀವು. ಸೊ ಅಷ್ಟು ವೈಲೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ. ಸೊ ನೆಗೆಟಿವ್ ಎಲಿಮೆಂಟ್ಸ್ ಇರುವಂಥ ಒಂದು ರಫ್ ಅನ್ ಔಟ್ ಆ್ಯಂಡ್ ಔಟ್ ರಫ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಯಾರು ಕೊಲೆಗಾರ ಅನ್ನೋದು ಯಾವುದೇ ರೀತಿಗೂ ನಿಮಗೆ ಗೊತ್ತಾಗಲ್ಲ. ಕೊಲೆಗಳಾಗ್ತಾ ಇರುತ್ತೆ, ಬಾಡಿಯಲ್ಲಿ ಕಣ್ಣು ಮಿಸ್ ಆಗಿರುತ್ತೆ, ಕಿವಿ ಮಿಸ್ ಆಗಿರುತ್ತೆ, ಮೂಗು ಮಿಸ್ ಆಗಿರುತ್ತೆ, ಚರ್ಮ ಸುಳಿದಿರ್ತಾರೆ, ಡೆಡ್ ಬಾಡಿಗಳಲ್ಲಿ ಇಂಥ ವಿಚಿತ್ರವಾದ ಎಲಿಮೆಂಟ್ಸ್ ಹೋಗ್ತಾ ಇರುತ್ತೆ. ಇನ್ವೆಸ್ಟಿಗೇಷನ್ ಗೋಸಾಮ್, ನನ್ನ ಎಲ್ಲ ಫಿಲ್ಮ್ಗಳಂತೆ ಈ ಫಿಲ್ಮಲ್ಲೂ ಕೊನೆ ತನಕ ನಿಮಗೆ ಕತೆ ಗೊತ್ತಾಗಲ್ಲ. ಯಾರ ಮೇಲೆಲ್ಲ ಸಂಶಯ ಬರೋದೇ ಇಲ್ವೋ ಅವರೇ ಬಂದಿರ್ತಾರೆ, ಅದು ಯಾರು ಕಂಡಿಯೋಕ್ಕೂ ಆಗಲ್ಲ. ಸೊ ಇದೇ ದಿಸ್ ಇಸ್ ದ ಥೀಮ್ ಆಫ್ ದ ಮೂವಿ. ಫಿಲಮ್ 22 ದಿನ ಶೂಟ್ ಮಾಡಿದ್ವಿ ಅಂತ ಹೇಳಿದೆ, ಬೆಂಗಳೂರು ಆಸ್ಪತ್ರೆಯಲ್ಲಿ ಶೂಟ್ ಮಾಡಿದ್ವಿ. ಸೊ ಫಿಲಮ್ ಮುಕ್ತಾಯ ಆಗಿದೆ, ಸೆನ್ಸರ್ ಆಗಿದೆ, ಯಶಸ್ವಿಯಾಗಿ ಮುಗಿದಿದೆ. ಫಸ್ಟ್ ಕಾಪಿ ಇಸ್ ರೆಡಿ ಫಾರ್ ರಿಲೀಸ್, ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ದಿಸ್ ಇಸ್ ಅಬೌಟ್ ದ ಮೂವಿ. ಇನ್ನೇನಾದ್ರು ಪ್ರಶ್ನೆ ಇದ್ದರೆ ಕೇಳ್ಬೋದು. ಸರ್, ಯು ಎ ಸರ್ಟಿಫಿಕೇಟ್ ಬಂದಿದೆ. ಹೌದು, ನಾನು ಫಸ್ಟ್ ಫಿಲಮ್ ಯು ಎ ಸರ್ಟಿಫಿಕೇಟ್ ಪಡ್ತಿರೋದು. ಸ್ವಲ್ಪ ಎಲ್ಲ ಏನೇ ವೈಲೆಂಟ್ ವೈಲೆಂಟ್ಸ್ ಬ್ಲಡ್ ಶೆಡ್ ಅಂತ ರಕ್ತಪಾತ ತೋರಿಸ್ತಾನೆ ಅಂತೀರಿ. ಫಸ್ಟ್ ಟೈಮ್ ನಂಗೆ ಯು ಎ ಸರ್ಟಿಫಿಕೇಟ್ ಬಂದಿದೆ, ಅಚೀವ್ಮೆಂಟ್ ಇದ್ದಂಗೆ. ಇದು ಪಂಚೇಂದ್ರಗಳು ಇದೆ, ಪಂಚೇಂದ್ರ ಇರೋದಿಲ್ಲ ಒಂದೊಂದ್ಸತಿ ಬಾಡಿಗಳಿಗೆ. ತಪ್ಪಾಗಿ ಬಳಕೆ, ದುರ್ಬಳಕೆ ಆದಾಗಿರಲ್ಲ, ಸದ್ಬಳಕೆ ಆದಾಗಿರುತ್ತೆ. ದುರ್ಬಳಕೆ ಆದಾಗ ಇದನ್ನ ಸರ್ವನಾಶ ಮಾಡೋದು ಯಾರು, ಯಾಕೆ ಮಾಡ್ತಾರೆ, ಅದನ್ನ ತೊಗೊಂಡು ಫ್ರಿಡ್ಜಲ್ಲಿ ಹಾಕಿಡ್ತಾರೆ, ಅಲ್ಲಿ ಬೆಕ್ಕೆ ಏನಕ್ಕಿರುತ್ತೆ, ಆ ಬೆಕ್ಕೆ ಏನು ಮಾಡುತ್ತೆ, ಇದೆಲ್ಲ ನೀವು ಫಿಲ್ಮ್ ನೋಡಿದಾಗ ನಿಮಗೆ ಅದು ಗೊತ್ತಾಗುತ್ತೆ. ನಾಯಕ ನಟರು ಹೊಸಬರು, ಅಷ್ಟೇ ಹಳಬರನ್ನೆಲ್ಲ ಕಲಾವಿದನ್ನು ಹಾಕೊಂಡು ಮಾಡಿದ್ರು, ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಈ ಕಡೆ ಹೊಸಬರು ಆ ಕಡೆ ಹಳಬರು? ದರ್ಪಣದಲ್ಲಿ ನನಗೆ ಇದು ಅನುಭವ ಆಗಿತ್ತು. ದರ್ಪಣದಲ್ಲಿ ಅರವಿಂದ್ ರಾವ್ ಹೀರೋ ಆಗಿದ್ರು ಕೂಡ, ಜೊತೆಗೆ ಇಬ್ಬರು ಹೀರೋ ಇದ್ರು, ಶ್ರೀರಾಮ್ ಮತ್ತೆ ಕಟೆಲ್ ಮಾಡಿದ್ರು, ಶ್ರೀರಾಮ್ ಮತ್ತೆ ಅರುಣ್ ಇಬ್ಬರಿದ್ರು. ಈಗ ಅವ್ರು ಫಿಲ್ಮ್ ಮಾಡಿದ್ದಾರೆ, ಬಟ್ ಆದರೆ ಹೊಸ ಯಂಗ್ ಹೀರೋ ಮತ್ತೆ ಹಳೆ ಸೀನಿಯರ್ಸ್ನ ಹಾಕೊಂಡು ಮಾಡಿರೋ ಅನುಭವ ಮೊದಲೇ ಇತ್ತು. ಇವಾಗ ನಾನು ಮಾನ್ಸ್ಟರ್ ದರ್ಪಣ ಇಂಟ್ರೆಸ್ಟ್ ಮಾಡಿದೆ, ಆಗೋದ್ರ ಒಳಗೆ ಮಾಡಿದೆ, ರಜನಿ ಬೋಧರ್ ಮಾಡಿದೆ, ಬಟ್ ಆದರೆ ಹೊಸಬ್ರನ್ನ ಹಾಕಿ ಮಾಡಿರೋ ಅನುಭವ ಮೊದಲೇ ಇದ್ದ ಕಾರಣ ನನಗೆ ಕೂಡ ಹ್ಯಾಂಡ್ಲಿಂಗ್ ಮಿಸಿಲ್. ಬಟ್ ವಿನಯ್ ಏನಂದರೆ ಇಸ್ ನಾಟ್ ಜಸ್ಟ್ ಎ ಹೀರೋ, ಇಸ್ ಇಸ್ ಟೆಕ್ನಿಷಿಯನ್, ಎಡಿಟರ್ ಕೂಡ, ಪ್ಲಸ್ ನನ್ನ ಡಿ ಎಲ್ಲ ಗೊತ್ತಾರೆ ಟೆಕ್ನಿಕಲಿ ಗೊತ್ತಿರೋ ಕಾರಣ. ಇ ವಾಸ್ ಇನ್ವಾಲ್ವಿಂಗ್ ಹಿಮ್ಸೆಲ್ಫ್ ಇನ್ ದ ಮೂವಿ, ಪ್ಲಸ್ ಆ ಪ್ರೊಡ್ಯೂಸರ್ ಮಗನೇ ಆಗಿರೋ ಕಾರಣ ಇ ವಾಸ್ ಅ ಪ್ರೊಡ್ಯೂಸರ್, ಇಸ್ ಹಿಮ್ಸೆಲ್ಫ್ ಎ ಪ್ರೊಡ್ಯೂಸರ್. ನಿರ್ಮಾಪಕರಾಗಿ ಅವ್ರಿಗೆ ಜವಾಬ್ದಾರಿ ಇತ್ತು ಫಿಲ್ಮ್ ಮೇಲೆ. ಸೊ ನಿರ್ಮಾಪಕರಾಗಿ ಪ್ರತಿಯೊಂದು ಆ್ಯಂಗಲಲ್ಲಿ ಇನ್ವಾಲ್ವ್ ಆಗಿ ನಾನು ಮಾಡೋ ಔಟ್ಪುಟ್ ನೋಡಿ ಈ ಥರ ಮಾಡಿದ್ರೆ ಹೆಂಗಿರುತ್ತೆ, ಆ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂತ ಮಾಡದೇ ಹೇಳಿದ್ರು. ನನ್ನ ಪ್ರಮುಖ ಪಾತ್ರ ಅಂದರೆ ನಾನು ನರೇಂದ್ರ ಬಾಬು ಸರ್ ಬಗ್ಗೆ ಹೇಳಲೇಬೇಕು. ನಾನು ಅವ್ರ ಪ್ರತಿ ಅಂಶದಲ್ಲೂ ಫಿಲ್ಮಲ್ಲಿ ಜೊತೆ ಇದ್ರು, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಮನೆಯವ್ರು ಕೊನೆಯಲ್ಲೂ ಸಪೋರ್ಟ್ ಮಾಡಿದ್ರು ಸರ್. ಅವ್ರ ವೇದಿಕೆ ಅವ್ನು ಬರಬೇಕು ಅಂತ ಯಾಕೆ ಬರ್ತೀನಿ ಅವಾಗ ಹತ್ತಿರ ನನಗೆ, ಅದು ಅವರು ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಅದ್ರ ತುಂಬ ಸಪೋರ್ಟ್ ಆಗಿದ್ರು. ನಾನು ಅದ್ರ ಜೊತೆಗೆ ನನ್ನ ನೆಕ್ಸ್ಟ್ ಫಿಲ್ಮ್ಗೆ ಚಾನ್ಸ್ ಕೊಟ್ಟಿರೋ ಪುಟ್ರಾಜ್ ರೆಡ್ಡಿ ಸರ್ ಬಂದಿದ್ದಾರೆ, ಅವ್ರಿಗೆ ಮನಪೂರ್ವಕವಾಗಿ ನನ್ನ ಧನ್ಯವಾದಗಳು ಹೇಳ್ತೀನಿ. ಅವ್ರ ಮಾಸ್ಟರ್ ಮಾಡ್ತಾಯಿದ್ದೀನಿ, ಇವಾಗ ಸ್ಲೋ ಆಗಿ ಮಾತಾಡ್ತೀನಿ ನಾನು. ಆ್ಯಕ್ಚುಲಿ ಆ ಥಿಯೇಟ್ರಲ್ಲಿ ನೋಡ್ಬೇಕು, ಇಲ್ಲಿ ಹೇಳಿದ್ರೆ ಮಜಾ ಆಗುತ್ತೆ. ಸಸ್ಪೆನ್ಸ್ ಫಿಲ್ಮ್, ಸಸ್ಪೆನ್ಸ್ ಫಿಲ್ಮ್, 2 hours 20 minutes. ಏಪ್ರಿಲ್ ರಿಲೀಸ್ ಮಾಡೋಣ ಅಂತ, ಏಪ್ರಿಲ್ ಕೊನೆಗೆ ಯಾವ ಫಿಲ್ಮ್ ಬರುತ್ತೆ ನೋಡ್ಕೊಂಡು ಡೇಟ್ ಪರ್ಟಿಕ್ಯುಲರ್ ಡೇಟ್ ಫಿಕ್ಸ್ ಮಾಡಬೇಕು. ಫಿಲ್ಮ್ ರೆಡಿ ಇದೆ, ರಿಲೀಸ್ ರೆಡಿ ಇದೆ, ಸರ್ ಏಪ್ರಿಲ್ ಮಾಡೋಣ ಅಂತ ಹೇಳಿದ್ದಾರೆ. ಬೇರೆ ಪ್ರಶ್ನೆ ಇದೆಯಾ ಸರ್? ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಹಿರಿಯ ಕಲಾವಿದರು ಮತ್ತು ಅಂಕಲ್ ನಾಗೇಂದ್ರ ಪ್ರಸಾದ್ ಸರ್ ಅಂಕಲ್ಗೆ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ನಮಸ್ಕಾರ ಹೇಳ್ತಾ ಅಪ್ಪು ಸರ್ ನನ್ನ ನೆನೆಸ್ಕೊಂತ ನನ್ನ ಮಾತು ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ಹೆಸರು ವಿನಯ್ ಸೂರ್ಯ ಅಂತ. ಈ ಹಿಂದೆ ರಾಜ್ಪ್ರಿಯಾ
ಸೊ ನಮ್ಮ ತಂದೆಯವರ ಅದಕ್ಕೆ ನಿರ್ಮಾಪಕರು, ಅದರಲ್ಲಿ ನೆಗೆಟಿವ್ ಶೇಡ್ ಅಲ್ಲಿ ಮಾಡಿದೆ ಚೈಲ್ಡ್ ಆರ್ಟಿಸ್ಟ್ ಆಗಿ. ಸೊ ಇದು ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ ಕಾಣಿಸ್ಕೊತಾ ಇರೋದು. ಸೊ ನನ್ನ ಕೋ ಆರ್ಟಿಸ್ಟ್ ಎಲ್ಲ ತುಂಬ ದೊಡ್ಡ ದೊಡ್ಡವರೇ ಸಿಕ್ಕಿದ್ದಾರೆ, ಅದು ನನ್ನ ಪುಣ್ಯ ಅನ್ಕೊತೀನಿ. ಸೊ ಇದರಲ್ಲಿ ರಾಹುಲ್ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಅಂದರೆ ಎಲ್ಲ ಎಲಿಮೆಂಟ್ಸು ಇದೆ, ಲವ್ ಫೈಟ್ ಇದೆ, ಆ್ಯಂಡ್ ಫ್ರೆಂಡ್ಶಿಪ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ಕಾಲೇಜ್ ಹುಡುಗನ ಕ್ಯಾರೆಕ್ಟ್ರು ಆ್ಯಂಡ್ ತುಂಬ ಚೆನ್ನಾಗಿತ್ತು, ಶೂಟಿಂಗ್ ಎಲ್ಲ ಚೆನ್ನಾಗಾಗ್ತು. ಸರ್ ಎಲ್ಲ ಹೇಳಿದ್ದಾರೆ ಡೈರೆಕ್ಟರ್ ಸರ್, ನಾನು ಇನ್ನೇನು ಹೇಳೋದು ಜಾಸ್ತಿ ಏನಿಲ್ಲ. ಆ್ಯಂಡ್ ಟೀಮ್ ತುಂಬ ಚೆನ್ನಾಗಿತ್ತು, ತುಂಬ ಕಲಿತೆ. ಅಂದರೆ ನನ್ನ ದೊಡ್ಡ ದೊಡ್ಡ ಆರ್ಟಿಸ್ಟ್ ಕಡೆಯಿಂದ ಎಲ್ಲ ಏನೇನು ನೋಡ್ಕೊಬೇಕು ಕಲ್ತ್ಕೋಬೇಕು, ಫಸ್ಟ್ ಸಿನಿಮಾ. ಸೊ ಕಲಿಯೋದು ತುಂಬ ಇತ್ತು, ಕಲಿತೆ. ಸೊ ಹಾಗೆ ಇದು ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಅಂಕಲ್ ಆಡಿಯೋ ಮತ್ತು ಟೀಸರ್ ಲಾಂಚ್ ಮಾಡಿಕೊಡ್ತಾ ನನ್ಗೆ ತುಂಬ ಖುಷಿ ಕೊಡ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಪ್ರಶ್ನೆ ಇದೆ ಸರ್, ಈ ಸುಂದರ ಸಂಜೆಯ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲರಿಗೂ ನನ್ನ ಗೌರವಪೂರ್ವಕ ವಂದನೆಗಳು. ಪಂಚೇಂದ್ರಿಯ ನಮ್ಮ ಆಲ್ಮೋಸ್ಟ್ ಆಲ್ ಕಾರ್ತಿಕ್ ವೆಂಕಟೇಶ್ ಸಿನಿಮಾ ಎಲ್ಲ ಆ್ಯಕ್ಟ್ ಮಾಡಿದ್ದೀನಿ. ಒಂದು ಖುಷಿ ವಿಚಾರ ಅಂದರೆ ಎಲ್ಲ ಸಂಸ್ಕೃತದ ಪದಗಳನ್ನ ಇಟ್ಕೊಂಡು ಟೈಟ್ಲ್ ಇಡ್ತಾರೆ, ದರ್ಪಣ ಆಗಿರ್ಬೋದು, ಪಂಚೇಂದ್ರಿಯಂ ಆಗಿರ್ಬೋದು. ಖುಷಿ ಕೊಡೋದ್ರ ಜೊತೆ ಕೆಲಸ ಮಾಡೋದಕ್ಕೆ ಒಂದು ವಿಷಯ ಹೇಳಬೇಕು ಅಂದರೆ, ಪ್ರತಿಯೊಂದು ಸಿನಿಮಾನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಯಾಕೆ ಡಿಲೇ ಆಗುತ್ತೋ ಸಿನಿಮಾ ರೀಸ್ ಅನ್ನೋದು ಗೊತ್ತಿಲ್ಲ. ಅದೊಂಚೂರು ನಮ್ಮ ವೆಂಕಟೇಶ್ವರ ಕಾನ್ಸಂಟ್ರೇಟ್ ಮಾಡಬೇಕು. ಥ್ಯಾಂಕ್ ಯು, ಎಲ್ಲ ಆಲ್ಮೋಸ್ಟ್ ಆಲ್ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿದ್ದಾರೆ. ಚಿತ್ರಕ್ಕೆ ಯಶಸ್ ಆಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ವ್ಯಕ್ತಿ ವಾಸ ಸರ್, ಎದಿರಾಗ್ ಸರ್, ದಯವಿಟ್ಟು ಮಾತಾಡಬೇಕು. ಉತ್ತರ ಕೊಟ್ಬಿಡ್ತೀನಿ. ಫಿಲಮ್ ರಿಲೀಸ್ ಮಾಡೋದು ಡೈರೆಕ್ಟರ್ ಕೈಯಿರಲ್ಲ, ಪ್ರೊಡ್ಯೂಸರ್ ಕೈಯಿರುತ್ತೆ. ಫಿಲ್ಮ್ ಸೆನ್ಸರ್ ಮಾಡಿರ್ತೀವಿ ನಾವು. ಪೋಸ್ಟ್ ಪ್ರೊಡಕ್ಷನ್ ಅನ್ನೋದು ಒಂದು ಎಕ್ಸ್ಪ್ಯಾಂಡ್ ದಿ ಪ್ರೊಸೆಸ್ ತುಂಬ ಟೈಮ್ ತೊಗೊಳುತ್ತೆ. ಸೊ ನೀಟಾಗಿ ಮಾಡಬೇಕು ಅಂತ ಮಾಡ್ತೀವಿ ಅಷ್ಟೇ. ಫಿಲ್ಮಲ್ಲಿ ಗ್ರಾಫಿಕ್ಸ್ ಜಾಸ್ತಿ ಇರುತ್ತೆ. ಆ ಗ್ರಾಫಿಕ್ಸ್ ಇಲ್ಲ ಅಂದರೆ ನಾವು ನಾರ್ಮಲ್ ಫಿಲ್ಮ್ ಆಗಿಬಿಡುತ್ತೆ. ಗ್ರಾಫಿಕ್ಸ್ ಎಲಿಮೆಂಟ್ ಇದ್ದೇ ನಾನು ಮಾಡೋದು ನಾವು. ಆ ಸಿ ಜಿ ವರ್ಕ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ ಈ ಮೂರು ಕಾರಣದಿಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎತ್ತಿರಾಜ್ ಸರ್, ದಯವಿಟ್ಟು ಮಾತು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಳಿದಾಗೆ ಕಾರ್ತಿಕ್ ವೆಂಕಟೇಶ್ ಒಂದಷ್ಟು ಕಲಾವಿದರನ್ನ ಪ್ರತಿ ಸಿನಿಮಾದಲ್ಲಿ ಕ್ಯಾರಿ ಮಾಡ್ಕೊಂಡೇ ಹೋಗ್ತಾರೆ, ಅದ್ರಲ್ಲಿ ನಾನು ಕೂಡ ಒಬ್ಬ. ದರ್ಪಣದಿಂದ ಇದುವರೆಗೂ ಅವ್ರು ಮಾಡಿರೋ ಎಲ್ಲ ಸಿನಿಮಾಗಳಿಗೆ ಒಂದೊಳ್ಳೊಳ್ಳೆ ಪಾತ್ರ ಮಾಡಿಸಿದ್ದಾರೆ. ಇಲ್ಲಿ ಪ್ರಾಯಶಃ ಮೊದಲನೇ ಬಾರಿಗೆ ಅನಿಸುತ್ತೆ, ನಾನು ಮೊನ್ನೆ 2 ವರ್ಷದ ಹಿಂದೆ ಮಾಯಾಮೃಗ ಅಂತ ನಾಯಕ ನಟನಾಗಿ ನಟಿಸಿದ್ದೆ. ಆ ಕಾಲ ಹೊರಟೋಯ್ತು, ಇತ್ತಿ ನಿನಗೂ ವಯಸ್ಸಾಗೋಯ್ತು ಅನ್ನೋ ಕಾಲ ಬಂದಿದೆ ಇವಾಗ. ಈ ಸಿನಿಮಾದಲ್ಲಿ ಒಬ್ಬ ಹೀರೋಯಿನ್ನ ತಂದೆಯಾಗಿ ನಾನು ಕಾಣಿಸ್ಕೊಂಡಿದ್ದೀನಿ. ಕಾರ್ತಿಕ್ ಅವ್ರು ಹೇಳಿದಾಗೆ ನನಗೆ 2 ಸಮಸ್ಯೆ ಇರುತ್ತೆ, ಒಂದು ಆಸ್ತಮ ಕಾಯಿಲೆ ಮತ್ತು ಒಂದು ತೊದಲ್ಕೊಂಡು ಮಾತಾಡೋದು. ಅವೆರಡನ್ನೂ ಕೂಡ ಸಿನಿಮಾದಲ್ಲಿ ನಾನು ಮಾಡಿದ್ದು ಇದೇ ಮೊದಲ ಬಾರಿಗೆ, ಸ್ವಲ್ಪ ಹೊಸ ರೀತಿಯಾಗಿ ಆಗಿತ್ತು. ಇನ್ನೇನು ಪಾತ್ರದ ಬಗ್ಗೆ ನಾನು ಅಷ್ಟಾಗಿ ಹೇಳೋ ಹಾಗಿಲ್ಲ ಕಥೆಯ ಹಿನ್ನೆಲೆಯಲ್ಲಿ. ಕಾರ್ತಿಕ್ ವೆಂಕಟೇಶ್ ಅದೇ ವಾಸು ಹೇಳಿದಂಗೆ ಭಾಳ ಅಚ್ಚುಕಟ್ಟಾಗಿ ಕ್ಲೀನಾಗಿ ಪ್ಲಾನ್ ಮಾಡಿಕೊಂಡು ಶೂಟ್ ಮುಗಿಸ್ಕೋತಾರೆ. ಈಗ ಆಲ್ರೆಡಿ ಅವ್ರ ಕೈಯಲ್ಲಿ ಮಾನ್ಸ್ಟಾರು ಮತ್ತು ಇನ್ನೊಂದು 2 ಸಿನಿಮಾಗಳು ಕೈಲಿದೆ, ಆಲ್ರೆಡಿ ಯಾವಾಗಲೂ ಬಿಸಿ ಇರ್ತಾರೆ, ನಮ್ಮನ್ನು ಬ್ಯುಸಿಯಾಗಿಡ್ತಾರೆ. ಅದಕ್ಕೋಸ್ಕರ ಕಾರ್ತಿಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಸೋಮಶೇಖರ್ ಅವರು ಕೂಡ ನನ್ನ ಗೆಳೆಯರೆ, ಒಂದು ಸಂಕುತ್ಕಟ್ಟೆಯಲ್ಲಿ ಅವರೊಂದು ಸ್ಟುಡಿಯೋ ಕೂಡ ಇಟ್ಕೊಂಡಿದ್ದಾರೆ ಪುಟ್ಟದಾಗಿ. ಅವರು ಕೂಡ ಅದು 2ನೇ ಪ್ರಯತ್ನ, ಅವರು ಒಳ್ಳೇದಾಗಲಿ ಅಂತ ಹೇಳ್ತಾ ನಾಗೇಂದ್ರ ಪ್ರಸಾದ್ ಬಂದಿದ್ದಾರೆ, ಅವ್ರು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಾನು ಅಂದರೆ ಅದಕ್ಕೊಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಅನ್ನೋ ಥರ ಆ ಸಿನಿಮಾದಲ್ಲಿ ಓಪನ್ ಆಗುತ್ತೆ ಅನ್ಕೋತೀನಿ. ಅಂದರೆ ನನ್ನ ಗೆಳೆಯರೊಬ್ಬರಿಗೆ ಏನೋ ಮಾತು ಕೊಟ್ಟಿರ್ತೀನಿ, ಆ ಮಾತು ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಆ ಮಾತಿನಿಂದ ಏನಿರುತ್ತೆ ಅನ್ನೋದು ಕಥೆಯ ಹಿನ್ನೆಲೆ ಆಗಿರೋದ್ರಿಂದ ಅದು ಮೋಸ್ಟ್ಲಿ ಕಾರ್ತಿಕ್ ಹೇಳಿದ್ರೆ ಸರಿ ಹೋಗುತ್ತೆ. ಒಂದು ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ, ಅದನ್ನು ನಾನು ಹೇಗೆ ನಿಭಾಯಿಸ್ತಾ ಹೋಗ್ತೀನಿ, ಅದಕ್ಕೆ ಆಗುವ ತೊಂದರೆಗಳೇನು, ಅದನ್ನು ಕಬಳಿಸೋಕೆ ಪ್ರಯತ್ನ ಪಡೋ ಪಾತ್ರಗಳೇನು ಅನ್ನೋದು ಸ್ಕ್ರೀನ್ ಪ್ಲೇ. ನಾನು ನಾನು ಪೂರ್ತಿ ನೋಡಿದ ಸಿನಿಮಾ ಬಹುತೇಕ ಇರ್ತೀನ ಅಂತ ಹೇಳ್ತಾರೆ, ಒಂದೊಳ್ಳೆ ಪಾತ್ರ ಡೈರೆಕ್ಟ್ ಹೇಳಿದಂಗೆ ಸ್ಟಾರ್ಟಿಂಗಿಂದ ಎಂಡೋರ್ಗು ಇರುವಂತಹ ಒಂದೊಳ್ಳೆ ಪಾತ್ರ ಮಾಡಿದ್ದೀನಿ. ಮತ್ತೆ ಅಫ್ಜಲ್ ಬಂದಿರ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಹಿರಿಯ ನಟರು ಹಲವಾರು ವರ್ಷಗಳಿಂದ ಚಂದನದಲ್ಲಿ ತಮ್ಮ ಕಲಾ ಸೇವೆಯನ್ನು ಮಾಡ್ಕೊಂಡು ಬಂದದ್ದು 300. ಧನ್ಯವಾದಗಳು. ನೀವು ಚಿಕ್ಕವರಿದ್ದಾಗ ನಾನು ಸ್ವಲ್ಪ ಚಿಕ್ಕವನೇ ಇದ್ದೆ. ವೇದಿಕೆ ಮೇಲಿರ್ತಕ್ಕಂತ ಎಲ್ಲ ಗಣ್ಯರಿಗೂ, ನಿರ್ಮಾಪಕ ನಿರ್ದೇಶಕರಿಗೂ ಹಾಗೂ ವೇದಿಕೆ ಮುಂಭಾಗ ಇರತಕ್ಕಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ, ಕಾರ್ತಿಕ್ ವೆಂಕಟೇಶ್ ಅವರ ಚಿತ್ರದಲ್ಲಿ ನಾವೆಲ್ಲರೂ ಆಸ್ಥಾನ ಕಲಾವಿದರು, ಎಲ್ಲ ಸಿನಿಮಾಗಳಲ್ಲೂ ನಮ್ಮನ್ನ ಬಳಸ್ಕೋತಾರೆ, ಅದೊಂದು ಸಂತೋಷ. ಈಗ ಬಹುತೇಕ ನಿರ್ದೇಶಕರು ಹೀರೋ ಕರ್ನಾಟಕದವರು, ಹೀರೋಯಿನ್ ತಮಿಳುನಾಡವರು,
ಪೋಷಕ ಪಾತ್ರಗಳು ಬೇರೆ ಬೇರೆ ರಾಜ್ಯಗಳನ್ನ ಕರ್ಕೊಂಡ್ಬಂದು ಇಲ್ಲಿ ನಮ್ಮ ಕನ್ನಡ ಕಲಾವಿದರು ಬದುಕೋದೇ ಕಷ್ಟ ಆ ಪರಿಸ್ಥಿತಿ ಇರುವಾಗ ಕಾರ್ತಿಕ್ ಅಂತವರು ಅಪ್ಪಟ ಕನ್ನಡದ ಕಲಾವಿದರನ್ನ ಬಳಸ್ಕೊಂಡು ಕನ್ನಡ ಕಲಾವಿದರಿಗೆ ಕೆಲವು ದಿನಗಳ ಊಟದ ವ್ಯವಸ್ಥೆ ಮಾಡ್ತಾರೆ. ನಿಜವಾಗ್ಲೂ ನಿಮಗೆ ಆಭಾರಿಯಾಗಿರ್ತೀವಿ ಸರ್, ತುಂಬ ಸಂತೋಷ. ಈಗೆಲ್ಲ ಹೊಸದಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಬಂದಿದೆ, ಅದರಲ್ಲಿ ನಾನು ಹೇಳಿದಾಗೆ ಹೀರೋ ಒಂದು ರಾಜ್ಯದವರು, ಹೀರೋಯಿನ್ ಇನ್ನೊಂದು ರಾಜ್ಯದವರು, ಪೋಷಕ ಕಲಾವಿದ್ರಿಗೆ ಕೆಲಸನೇ ಇರಲ್ಲ. ಅಂದರೆ ಕನ್ನಡ ಪೋಷಕ ಕಲಾವಿದರಿಗೆ ಬೇರೆ ಪೋಷಕ ಕಲಾವಿದರು ಕೆಲಸ ಕೊಡ್ತಾರೆ, ಅಲ್ಲಿ ಆ ಪೋಷಕ ಕಲಾವಿದರಿಗೆ ಬೇಕಾದರೆ ಫ್ಲೈಟಲ್ಲಿ ಕರೆಸ್ತಾರೆ, ಸ್ಟಾರ್ ಹೋಟ್ಲಲ್ಲಿ ವ್ಯವಸ್ಥೆ ಮಾಡ್ತಾರೆ. ನಮ್ಮಲ್ಲಿನ ಪೋಷಕ ಕಲಾವಿದರಿಗೆ ಕೊಡೋ ಪೇಮೆಂಟ್ ಕೊಟ್ಟರೆ ಸಾಕು ನಮಗೆ. ಅಂಥ ಪರಿಸ್ಥಿತಿನಲ್ಲಿ ನಮ್ಮ ಕಾರ್ತಿಕ್ ವೆಂಕಟೇಶ್ ಅಂತ ನಿರ್ದೇಶಕರು ನಮ್ಮನ್ನು ನಮ್ಮ ಪೋಷಕ ಕಲಾವಿದರನ್ನು ಬಳಸ್ಕೊಂಡು ಅವ್ರ ಜೀವನಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವರಿಗೆ ನಿಜ ಇನ್ನು ಮತ್ತೊಮ್ಮೆ ನಿಮಗೆ ಧನ್ಯವಾದ ತಿಳಿಸ್ತೀನಿ ಸರ್. ಈ ಸಿನಿಮಾದಲ್ಲಿ ನಂದು ಒಬ್ಬ ಆಗರ್ಭ ಶ್ರೀಮಂತನ ಪಾತ್ರ, ಅಂದರೆ ಹೀರೋ ವಿನಯ್ ಅವರ ತಂದೆ ಪಾತ್ರ. ಅದು ಕಠೋರ ಇರುತ್ತೆ ಅನ್ನೋದಕ್ಕೆ ಕರೆಂಟ್ ಕಟ್ಟಾಗಿದೆ ಒಂದು ನಿದರ್ಶನ ಅನ್ಕೋತೀನಿ. ಹಾಗೆ ಈ ಸಿನಿಮಾದಲ್ಲಿ ಈಗಾಗಲೇ ಹೇಳಿದಾಗೆ ಒಬ್ಬ ಅಗರ್ಭ ಶ್ರೀಮಂತನ ಪಾತ್ರ, ಅದನ್ನು ಅಗರ್ಭ ಶ್ರೀಮಂತ ಕೆಲವು ಕಾರಣಾಂತರಗಳನ್ನ ತೀರ್ಕೊಂಡಾಗ ಅದನ್ನು ಯಾವ ರೀತಿ ಒಬ್ಬ ಆತ್ಮೀಯ ಸ್ನೇಹಿತ ಬೇರೆ ಯಾರೋಲ್ಲ ಯತಿರಾಜ್ ಅವರು ಅದನ್ನು ನಿರ್ವಹಿಸಿದ್ದಾರೆ, ಅದು ಯಾವ ರೀತಿ ನಿರ್ವಹಿಸ್ತಾರೆ, ಅದಕ್ಕೋಸ್ಕರ ಏನೇನು ಕಷ್ಟಗಳನ್ನ ಪಡ್ತಾರೆ ಅದನ್ನು ಸಿನಿಮಾದಲ್ಲಿ ತಾವು ನೋಡ್ಬೋದು. ಇದು ನಾನು ಇದುವರೆಗೂ ಮಾಡಿರ್ತಕ್ಕಂಥ ಪಾತ್ರಗಳೇ ಒಂಥರ ವಿಭಿನ್ನವಾದ ಪಾತ್ರ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ತಂಡ ಇವಾಗ ಏಪ್ರಿಲಲ್ಲಿ ರಿಲೀಸ್ ಮಾಡ್ತಾ ಇದೆ ಸಿನಿಮಾನ, ನಿಮಗೆ ಶುಭವಾಗಲಿ. ನಮ್ಮ ಸೋಮಶೇಖರ್ ಅವರು ಹಾಕಿರ್ತಕ್ಕಂಥ ಬಂಡವಾಳ ವಾಪಸ್ ಬರಲಿ. ಒಬ್ಬ ನಿರ್ಮಾಪಕ ಗಟ್ಟಿಯಾಗಿದ್ದರೆ ಇನ್ನೂ ಒಂದಷ್ಟು ಸಿನಿಮಾಗಳನ್ನ ಮಾಡೋ ಅವಕಾಶ ಸಿಗುತ್ತೆ. ಅದರಲ್ಲೂ ಈ ಥರ ನಿರ್ಮಾಪಕರಿದ್ದರೆ ನಮ್ಮಂಥ ಕಲಾವಿದರಿಗೂ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಶುಭವಾಗಲಿ ಸರ್. ಪಂಚೇಂದ್ರಿಯಂ ಎಲ್ಲ ಇಂದ್ರಿಯಗಳಿಂದನೂ ಶುಭವಾಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಪಂಚೇಂದ್ರಿಯಂ ಶುಭೋದಯ ಅಂತ ಹಾರೈಸ್ತೀನಿ. ಧನ್ಯವಾದಗಳು. ಒಂದೊಳ್ಳೆ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ನಮ್ಮ ಅಫ್ಸಲ್ ಅವರು, ದಯವಿಟ್ಟು ಅವ್ರಿಗೆ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ತೆ. ಇದು ಪಂಚೇಂದ್ರಿಯಂ, ಸೋಮಶೇಖರ್ ಸರ್ ಹಾಗೂ ನನ್ನ ನಡುವಿನ ಸ್ನೇಹದ ಒಂದು ನಂಬಿಕೆಯ ಒಂದು ಚಿತ್ರ ಅಂತ ಹೇಳ್ತೀನಿ. ಅವರು ಹೀಗೆ ಅವರು ಜಗಣಾಚಾರ್ಯ ಅವರು ಫಸ್ಟ್ ಫಿಲಮ್ಮಿಂದನೂ ನನಗೆ ಅವರು ಪರಿಚಯ. ಅವಾಗವಾಗ ಫೋನ್ ಮಾತಾಡ್ತಾ ಇದ್ರು. ವಿನಯ್ ಸೂರ್ಯದು ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ, ಆ ಯಂಗ್ ಒಂದು ಆರ್ಟಿಸ್ಟ್ ಆಗಿ ಚೆನ್ನಾಗಿ ಕಂಡ, ನಾನು ಜಸ್ಟ್ ಹಾಡ್ ನೋಡಿಬಿಟ್ಟು ಅಪ್ರಿಷಿಯೇಟ್ ಮಾಡಿದೆ. ಸರ್ ಯಾವುದಾದ್ರೂ ಇದೆ ಕಂಟೆಂಟ್ ಮಾಡೋಣ ಅಂತ ಹೇಳಿದ್ರು. ಕಾರ್ತಿಕ್ಕು ಅದೇ ಟೈಮ್ನಲ್ಲಿ ಪರಿಶುದ್ಧಂನಲ್ಲಿ ಪರಿಶುದ್ಧಂ ಚಿತ್ರ ಮಾಡ್ತಾ ಇದ್ರು, ಅದರಲ್ಲಿ ನಾನು ಅಭಿನಯಿಸಿದ್ದೆ ಇನ್ಸ್ಪೆಕ್ಟರ್. ಅವಾಗ ಅವರು ಈ ಚಿತ್ರದ ಒಂದು ಎಳೆ ಹೇಳಿದರು, ಚೆನ್ನಾಗಿದೆ ಮಾಡೋಣ ಇರಿ, ಯಾರಾದರೂ ಸಿಕ್ಕಿದ್ರೆ ನಿರ್ಮಾಪಕರು ಹೇಳ್ತೀನಿ ಅಂತ. ಜಸ್ಟ್ ಒನ್ ಲೈನ್ ಸರ್ಗೆ ಹೇಳಿದೆ, ಅವರು ಒಪ್ಕೊಂಡ್ರು. ಕೇವಲ ಒನ್ ಆರ್ ಟೂ ಡೇಸ್ನಲ್ಲಿ ಈ ಸಿನಿಮಾ ನಿರ್ಮಾಣಕ್ಕೆ ಎಲ್ಲರೂ ಜೊತೆಯಾಗ್ತೀವಿ. ಸೊ ಅವಾಗ ವಿನಯ್ ಸೂರ್ಯ ಒಂದು ರೋಲು ಅಂತ ಫಿಕ್ಸ್ ಆಯಿತು. ನನಗೂ ಒಂದು ಅಂದರೆ ನಾನು ಒಂದು ಸಣ್ಣ ಪುಟ್ಟ ರೋಲ್ನಲ್ಲಿ ಅಭಿನಯಿಸ್ತಾ ಇದ್ರು. ಈ ಈ ಚಿತ್ರದಲ್ಲಿ ಕೋರಾ ಅನ್ನೋ ಒಂದು ಬಿಸ್ನೆಸ್ ಮೆನ್ ಅಥವಾ ಆಗರ್ಭ ಶ್ರೀಮಂತನ ಬಡವ ಮಗನಾಗಿ ಅಭಿನಯಿಸಿದ್ದೀನಿ. ಗಣೇಶ್ ರಾವ್ ಸರ್ ಹೇಳಿದ್ರು ವಿನಯ್ ನಾನು ನಿಮ್ಮಗನಾಗಿ ಅಭಿನಯಿಸಿದ್ದೆ. ಹೌದು ಹೌದು. ಸೊ ಈ ಚಿತ್ರ ಚೆನ್ನಾಗಿ ಬಂದಿದೆ. ಅಂದರೆ ಕಾರ್ತಿಕ್ ವೆಂಕಟೇಶ್ ಏನು ಮಾಡಿರ್ತಾರೆ ಈ ಹಿಂದಿನ ಸಿನಿಮಾಗಳಿಗಿಂತ, ನಾವು ಕೊಟ್ಟಿರೋ ಬಡ್ಜೆಟ್ನಲ್ಲಿ ಮತ್ತು ಅವ್ರು ಕೊಟ್ಟಿರೋ ಸ್ವಾತಂತ್ರ್ಯದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಅಂದರೆ ಹಿಂದೆ ಫಿಲಮ್ ಚೆನ್ನಾಗಿ ಮಾಡಿಲ್ಲ ಅಂತ ಅಲ್ಲ, ಅಲ್ಲಿ ಬಡ್ಜೆಟ್ ಹೇರಳವಾಗಿರ್ತಾ ಇತ್ತು. ದೊಡ್ಡ ದೊಡ್ಡ ಕಲಾವಿದರು ಇರ್ತಾ ಇದ್ದರು, ಸ್ಪರ್ಶ ರೇಖಾ ಮೇಡಮ್ ಈ ಥರ ಅಂತ. ಅದು ಬಿಟ್ಟರೆ ಇಲ್ಲಿ ನಮ್ಮಂಥ ನಾನು ವಿನಯ್ಗೆ ಅಂಥ ಕಲಾವಿದರನ್ನ ಇಟ್ಕೊಂಡು ಈ ಬಂಡವಾಳದಲ್ಲಿ ಒಂದೊಳ್ಳೆ ತಂತ್ರಜ್ಞ ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಸೊ ನಿಧಾನ ಅಂತ ಕೇಳ್ಪಟ್ಟೆ, ನಮ್ಮಿಂದ ಏನು ನಿಧಾನ ಆಗಿಲ್ಲ. ಸೋಮಶೇಖರ್ ಸರ್ ಆಗಲಿ ನಾವಾಗಲಿ ಚಿತ್ರ ನಿರ್ಮಾಣಕ್ಕೆ ಏನೇನು ಬೇಕು ಎಲ್ಲ ಸಕಾಲಕ್ಕೆ ಕಲ್ಪಿಸ್ಕೊಟ್ಟಿದ್ದೀವಿ. ಬಟ್ ಸ್ವಲ್ಪ ವಿ ಎಫ್ ಎಕ್ಸು ಅಥವಾ ಬೇರೆ ಟೆಕ್ನಿಕಲ್ ರೀಸನ್ಗಳಿಂದ ಸೊ ಚಿತ್ರ ನಿಧಾನ ಆಯಿತು. ನಮಗೆ ಸದ್ಯಕ್ಕೆ ಸೆನ್ಸಾರ್ ಆಗಿದೆ, ಅತಿ ಶೀಘ್ರದಲ್ಲೇ ಚಿತ್ರಮಂದಿರಕ್ಕೆ ಬರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮಗೊಂದು ಈ ನಮ್ಮ ಮೇಲೆ ನಂಬಿಕೆ ಇಟ್ಟು ಚಿತ್ರ ನಿರ್ಮಾಣ ಮಾಡಿದಂತಹ ನಮ್ಮ ಅನ್ನದಾತ ನಿರ್ಮಾಪಕರು ಸೋಮಶೇಖರ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಸೊ ಆದಷ್ಟು ನಮ್ಮ 99% ನಮ್ಮ ಕನ್ನಡಿಗರಿಗೇ ಅವಕಾಶ ಕೊಟ್ಟಿರೋದಕ್ಕೆ ನಮಗೂ ಖುಷಿ ಇದೆ. ಸಾರಿ ರೆಡ್ ರಮ್ ನಂತರ ಮೂರನೆಯ ಚಿತ್ರ ನಾನು ಕಾರ್ಯಕಾರಿ ನಿರ್ಮಾಪಕನಾಗಿ ಮಾಡಿರೋದು. ಇನ್ನು ಈಗ ನೆಕ್ಸ್ಟ್ VIP ಮತ್ತು ಇನ್ನೊಂದು ಹೊಸ ಥರ ಅಂತ ಮಾಡ್ತಾ ಇದ್ದೀನಿ.
ನನ್ನ ಎಲ್ಲ ಚಿತ್ರಗಳಲ್ಲೂ ಸಂಪೂರ್ಣವಾಗಿ ಕನ್ನಡಿಗರಿಗೇನೆ ಅವಕಾಶ ಕೊಟ್ಟಿದ್ದೀನಿ ಅಂತ ಒಂದು ಖುಷಿಯಿಂದ ಹೇಳ್ಕೊಳ್ತೀನಿ. ಇಷ್ಟು ಹೇಳಕ್ ಇಷ್ಟ. ಕಾರ್ಯಕಾರಿ ನಿರ್ಮಾಪಕರಾಗಿ ನಿಮ್ಮ ಪಾತ್ರವೂ ಬಹಳಷ್ಟು ಇದೆ ಅಂತ ಕಾರ್ತಿಕ್ ವೆಂಕಟೇಶ್ ಅವರು ಹೇಳ್ತಾ ಇದ್ರು. ನಿಮಗೂ ಕೂಡ ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್ ಸರ್. ಚಿತ್ರದ ನಿರ್ಮಾಪಕರು ಹೆಚ್ ಸೋಮಶೇಖರ್ ಅವರು ಇದೀಗ ತಮ್ಮ ಮಾತುಗಳನ್ನ ಹೇಳ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಶುಭ ಸಂಜೆ. ನನ್ನ ರಾಜ್ಪ್ರಿಯ ಪ್ರೊಡಕ್ಷನ್ನಲ್ಲಿ ಎರಡನೇ ಚಿತ್ರ ಪಂಚೇಂದ್ರಿಯ ಎಂಬ ಚಿತ್ರ. ಈ ಕಾರ್ತಿಕ್ ವೆಂಕಟೇಶ್ ಅಫ್ಜಲ್ ಅವರು ಸಿಕ್ಕಿದಾಗ ನನಗೆ ಕತೆ ಹೇಳಿದಾಗ ಅಫ್ಜಲ್ ಸರ್ ಕರ್ಕೊಂಬಂದಿದ್ದು ಅವ್ರನ್ನ ಕಾರ್ತಿಕ್ ವೆಂಕಟೇಶ್ ಅವ್ರನ್ನ. ಅಲ್ಲಿ ಬಂದಾಗ ಈ ಒಂದು ಎಳೆ ಹೇಳಿದ್ರು, ಆ ಕತೆ ಚೆನ್ನಾಗಿ ಇಷ್ಟ ಆಯಿತು. ಮತ್ತು ಕತೆಗೆ ಎರಡೇ ದಿನದಲ್ಲಿ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ವು. ಇನ್ನು ಮುಂದೆ ಇವ್ರು ಹೇಳ್ತಾರೆ. ಧನ್ಯವಾದಗಳು ಸರ್. ನಿಮ್ಮ ಚಿತ್ರ ಯಶಸ್ವಿಯಾಗಿ ಬರಲಿ, ನಿಮ್ಮ ಏನು ಬಂಡವಾಳ ಹೂಡಿಕೆ ಮಾಡಿದ್ರೆ ಅದಕ್ಕೆ ಡಬಲ್ ಆಗಿ ಬರಲಿ ಅಂತ ಈ ಮೂಲಕ ನಾವು ಕೂಡ ವಿಶಸ್ ತಿಳಿಸೀವಿ. ಥ್ಯಾಂಕ್ ಯು ಸೋ ಮಚ್ ಸೋಮಶೇಖರ್ ಸರ್. ಇದೀಗ ನಮ್ಮ ಸಿರಿ ಮ್ಯೂಸಿಕ್ ಚಾನೆಲ್ನ ಮುಖ್ಯಸ್ಥರು. ಪ್ರತಿ ಬಾರಿ ನಾನು ಹೇಳ್ತಾನೆ ಇದ್ದೆ, ಯಾರೇ ಆಗಿರಲಿ ಒಂದು ಹುಡುಗರಿಗೂ ನಮಸ್ಕಾರ. ವೇದಿಕೆ ಮೇಲಿರುತ್ತ ಕಣ್ಣೀರಿಗೆ ಜೊತೆಗೆ ಕವಿರತ್ನ ಇವತ್ತಾನೆ ಏನು ಅವ್ರಿಗೆ ಬಿರುದಿದೆ ಅದಕ್ಕೆ ನಿಜವಾಗ್ಲೂ ಆಪ್ಟ್ ಆಗಿದ್ದಾರೆ, ಅವ್ರಿಗೆ ಧನ್ಯವಾದಗಳು ಸರ್. ಸೊ ಪಂಚೇಂದ್ರಿಯ ನನಗೆ ಗೊತ್ತಿಲ್ಲ, ಕಾರ್ತಿಕ್ ವೆಂಕಟೇಶ್ ಅವ್ರಿಗೆ ಸುಮಾರೊಂದು 52 ಸಿನಿಮಾ ಏನೋ ಮಾಡಿದ್ದಾರೆ, ಅದರಲ್ಲಿ ಮೋಸ್ಟ್ ಒಂದು 18 ಸಿನಿಮಾ ನಮ್ಮ ಸಿರಿ ಮ್ಯೂಸಿಕ್ನಲ್ಲೇ ಇದೆ. ಅವರ ಹಾಡಲ್ಲಿ ಏನೋ ಒಂದು ವಿಶೇಷತೆ ಇದೆ, ಯಾಕಂದರೆ ಯಾವಾಗಲೂ ಹೇಳ್ತಿರ್ತಾರೆ ನಾನು ಒನ್ ನೋಟಲ್ಲಿ ಮಾಡ್ತೀನಿ, ಟೂ ನೋಟಲ್ಲಿ ಮಾಡ್ತೀನಿ, ಅಥವಾ ಬೇರೆ ಏನೋ ಹೊಸದಾಗಿ ಕೊಡ್ತೀನಿ, ಏನಾದರೂ ಹೊಸದಾಗಿ ಹೊಸ ತುಡಿತ ಅವರಲ್ಲಿ ಯಾವಾಗಲೂ ಇರ್ತದೆ. ಅದರಲ್ಲಿ ಸ್ಪೆಷಲಿ ಅವ್ರಿಗೆ ಲಾಸ್ಟ್ ಗೊತ್ತಿಲ್ಲ ಇನ್ನು ಯಾಕೆ ಅಂತ, ಏನೋ ಲಿಮ್ಕಾ ರೆಕಾರ್ಡಲ್ಲಿ ರೆಕಾರ್ಡ್ ಆಗಬೇಕು ನಾನು ಟೂ ನೋಟಲ್ಲಿ ಮಾಡಿರೋದು ಅಂತ ಹೇಳ್ತಾ ಇದ್ರು. ಮೇ ಬಿ ಅತಿ ಶೀಘ್ರದಲ್ಲೇ ನಿಮಗೆ ನಿಮ್ಮ ಹಾಡುಗಳಿಗೆ ಬರಲಿ, ಯಾಕಂದರೆ ಹಾಡುಗಳು ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ, ಕೇಳೋದಕ್ಕೆ ತುಂಬ ಹಿತವಾಗಿದೆ. ಸೊ ಥ್ಯಾಂಕ್ ಯು. ದಯವಿಟ್ಟು ಸಿನಿಮಾ ಹಾಡುಗಳು ಸಿರಿ ಮ್ಯೂಸಿಕಲ್ಲಿರುತ್ತೆ, ನೋಡಿ ಕೇಳಿ, ಇಷ್ಟ ಇದ್ದರೆ ಕಮೆಂಟ್ ಮಾಡಿ, ಇಷ್ಟ ಇಲ್ಲಾಂದರೆ ಇಷ್ಟ ಇಲ್ಲ ಅಂತಲೇ ಕಮೆಂಟ್ ಮಾಡಿ. ಸೊ ಮುಂಬರುವ ಹಾಡುಗಳಿಗೆ ಅವರಿಗೆ ಪ್ರೋತ್ಸಾಹ ಸಿಕ್ಕಿದಂಗಾಗುತ್ತೆ. ಧನ್ಯವಾದಗಳೊಂದಿಗೆ ನಮಸ್ಕಾರ. ನಿಮ್ಮ ಸಹಕಾರಕ್ಕೆ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಸುರೇಶ್ ಚಿಕ್ಕಣ್ಣ ಅವರಿಗೆ ಚಪ್ಪಾಳೆ ಬರಬೇಕು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಅವರು ತಮ್ಮ ಮಾತುಗಳು ಆಗಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತೀನಿ. ನಾನು ಈ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ನ ಮಾಡಿದ್ದೀನಿ. ಯತಿರಾಜ್ ಸರ್ ಮಗನ ರೋಲ್ ಕೂಡ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಂಥ ಕಾರ್ತಿಕ್ ವೆಂಕಟೇಶ್ ಸರ್ಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಸಿನಿಮಾಗೆ ಬಂದು ಪ್ರೋತ್ಸಾಹ ಮಾಡಿ ಆಡಿಯೋ ಬಿಡುಗಡೆ ಮಾಡ್ತಿರೋಂಥ ನಮ್ಮ ನಾಗೇಂದ್ರ ಸರ್ಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಮುಖ್ಯ ಅತಿಥಿಗಳು ಕವಿರತ್ನ, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ತಮ್ಮ ಶುಭಾಶಯಗಳನ್ನು ತಿಳಿಸಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಎಲ್ಲ ಮಾತಾಡಿದ್ದಾಗಿದೆ. ನನಗೆ ಈ ಸಿನಿಮಾ ಬಗ್ಗೆ ಅಂತೂ ಏನೂ ಗೊತ್ತಿಲ್ಲ. ಈಗಷ್ಟೇ ಟೀಸರ್ ನೋಡಿದೆ ಮತ್ತು ಇವರೆಲ್ಲರೂ ಹೇಳಿದ್ದು ಕೇಳಿಸ್ಕೊಂಡೆ. ಸೊ ಸಿನಿಮಾ ಬಗ್ಗೆ ಅವ್ರು ಹೇಳಿ ಅವರು ಅಧಿಕೃತವಾಗಿ ಹೇಳ್ತಾರೆ. ನಾನು ವಿಶೇಷವಾಗಿ ಇವತ್ತು ನಮ್ಮ ಸೋಮಶೇಖರ್ ಅವರು ನನ್ನ ಆತ್ಮೀಯ ಮಿತ್ರರು, ಮತ್ತು ವಿನಯ್ ಸೂರ್ಯನ ನಾನು ಭಾಳ ಚಿಕ್ಕಂದಿನಿಂದ ನೋಡಿದ್ದೀನಿ, ಹಾಗಾಗಿ ಅವ್ರ ಮೇಲಿನ ವಿಶೇಷ ಪ್ರೀತಿ ಅದೊಂದು ಕಾರಣ, ಮತ್ತು ಕಾರ್ತಿಕ್ ವೆಂಕಟೇಶ್ ಆ ಕಾರಣಕ್ಕೆ ನಾನು ಇವತ್ತು ಬಂದಿದ್ದೀನಿ. ನನಗೆ ಗಣೇಶ್ ರಾವ್ ಅವರು ಹೇಳ್ತಾ ಒಂದು ಮಾತು ಹೇಳಿದ್ರು, ಪೋಷಕ ಕಲಾವಿದರನ್ನು ಬೇರೆ ಬೇರೆ ಕಡೆಯಿಂದ ಕರೆಸ್ಕೊಳ್ಳೋವಂಥ ಒಂದು ಸಂದರ್ಭ ಅದೆಲ್ಲ ನಿಜ. ಅಂದರೆ ಬದಲಾದ ಕಾಲಘಟ್ಟದಲ್ಲಿ ನಾವು ಯಾವಾಗ ಡಿಜಿಟಲೈಸ್ ಆಗ್ಬಿಟ್ಟು ಡಿಜಿಟಲೈಸ್ ಆದಮೇಲೆ ಎಲ್ಲವೂ ಬದಲಾಗಬೇಕು, ಮತ್ತು ಅದಕ್ಕೆ ನಾವು ಆ ಬದಲಾವಣೆಯ ಜೊತೆ ನಾವು ಬದುಕಬೇಕಾಗಿದೆ. ಅದು ಅನಿವಾರ್ಯ. ಆ ಅನಿವಾರ್ಯ ಇರೋದ್ರಿಂದ ಇಡೀ ಸಿನಿಮಾನೇ ಹಾಗೆ. ಇವತ್ತು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಓಡೋದಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ರೂ ಓಡೋದಿಲ್ಲ, ತುಂಬ 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 ಚೆನ್ನಾಗಿ ಮಾಡಿದ್ರೆ ಮಾತ್ರ ಓಡುವಂಥ ಸಮಯ ಇದೆ. ಅದು ಕ್ವಾಲಿಟಿಯಲ್ಲಾಗಲಿ, ಕಂಟೆಂಟಲ್ಲಾಗಲಿ, ಅದರ ಆಚೆಗೆ ಪ್ರಚಾರದಲ್ಲಾಗಲಿ. ಹಾಗೆ ಯಾವಾಗಲೂ ಹೇಳ್ತಿರ್ತೀನಿ ನಾನು, ಎರಡು ಸ್ಕ್ರಿಪ್ಟ್ ಬೇಕು ಸಿನಿಮಾಗೆ.
ಸಿನಿಮಾಗೊಂದು ಸ್ಕ್ರಿಪ್ಟು, ಅದ್ರ ಕತೆ, ಅದನ್ನ ಪಾತ್ರಗಳ ಆಯ್ಕೆ ಇವೆಲ್ಲ ಒಂದು ಸ್ಕ್ರಿಪ್ಟ್ ಆದರೆ, ಸಿನಿಮಾ ಪ್ರಮೋಷನ್ಗೆ ಇನ್ನೊಂದು ಸ್ಕ್ರಿಪ್ಟ್ ಇಟ್ಕೊಂಡಿರ್ಬೇಕು ನಾವು. ಸಿನಿಮಾ ರೆಡಿ ಆದಮೇಲೆ ಇದನ್ನು ಹೇಗೆ ನಾವು ಜನಕ್ಕೆ ತಲುಪಿಸ್ಬೇಕು, ಎರಡು ಥರ. ಒಂದು, ನಮ್ಮ ಸಿನಿಮಾ ಇಡೀ ರಾಜ್ಯಕ್ಕೆ ಗೊತ್ತಾಗೋದಕ್ಕೆ ಹೆಚ್ಚು ಶ್ರಮ ಪಡಬೇಕಾಗಿಲ್ಲ, ನಮ್ಮ ಮಾಧ್ಯಮ ಮಿತ್ರರು ತಲುಪಿಸ್ಬಿಡ್ತಾರೆ, ಎಲ್ರಿಗೂ ಪರಿಚಯ ಆಗುತ್ತೆ ಇಂಥದ್ದೊಂದು ಸಿನಿಮಾ ಬಂದಿದೆ ಅಂತ. ಆದರೆ ಅದಷ್ಟಕ್ಕೆ ನಿಲ್ಲಬಾರದು, ಅದಷ್ಟೇ ಸಾಲದಿಲ್ಲ. ಈ ಸಿನಿಮಾನ ನಾನು ನೋಡಬೇಕು ಅಂತ ಅನ್ನಿಸ್ಬೇಕು ಆಡಿಯನ್ಸ್ಗೆ, ಅದು ಇನ್ನೊಂದು ಸ್ಕ್ರಿಪ್ಟ್. ಹೀಗೆ ಎರಡು ಮೂರು ಥರದ ಪ್ರಚಾರ ಇವೆಲ್ಲ ಇರೋದ್ರಿಂದ ಈ ಇವೆಲ್ಲ ಬದಲಾವಣೆ ಸಹಜ. ಆ ಸಹಜತೆ ಜೊತೆ ನಾವು ಬದುಕಬೇಕಾಗಿದೆ. ಪಂಚೇಂದ್ರಿಯಂ ಸಿನಿಮಾ, ಇಡೀ ಕಲಾವಿದರ ತಂಡ, ನಮ್ಮ ವಿಕ್ಟ್ರಿ ವಾಸು ಅವರಾಗಲಿ, ಯತೀಶ್ ಅವರು, ಗಣೇಶ್ ರಾವ್ ಅವರು, ವಿನಯ್, ಪವನ್ ಮತ್ತು ಇನ್ನು ಸಂತು, ತುಂಬ ಜನ ಇದ್ದಾರೆ ಸಿನಿಮಾದಲ್ಲಿ. ವಿಶೇಷವಾಗಿ ಸೂಪರ್ ಸ್ಟಾರ್ ಒಬ್ಬ ಪತ್ರಕರ್ತನಾಗಿ ಬಂದು ಅಲ್ಲಿಂದ ಇವೆಂಟ್ಸು, ಬೇರೆ ಬೇರೆ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ 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 ತಮ್ಮ ಅಭಿರುಚಿಯನ್ನು ಹಲವು ವಿಭಾಗಗಳಲ್ಲಿ ವಿಸ್ತರಿಸ್ಕೊಳ್ತಾ ಇರುವಂಥ ನಮ್ಮ ಅಫ್ಜಲ್ ಮತ್ತು ಇವರ ಬ್ರದರ್ ಕೂಡ, ಇವರೆಲ್ಲ ಬಂದಾಗಿಂದ ನಾನು ಭಾಳ ನೋಡಿದ್ದೀನಿ ಅವರ ಸಿನಿಮಾ ಪ್ರೀತಿ. ಇವ್ರಿಗೂ ಶುಭವಾಗಲಿ, ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ನಮ್ಮ ಚಿಕ್ಕಣ್ಣನಿಗೆ ಸಿರಿ ಮ್ಯೂಸಿಕ್ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹಾರೈಸ್ತೀನಿ. ಕಾರ್ತಿಕ್ ವೆಂಕಟೇಶ್ ಇನ್ನಷ್ಟು ಮತ್ತಷ್ಟು ಕ್ವಾಲಿಟಿ ಸಿನಿಮಾಗಳನ್ನು ಮಾಡಲಿ ಅಂತ ಹಾರೈಸ್ತೀನಿ. ಶುಭವಾಗಲಿ. ತುಂಬ ಹೃದಯದ ಧನ್ಯವಾದಗಳು ಸರ್, ತಮ್ಮ ಪ್ರೀತಿಯ ಪ್ರೀತಿಗೆ ಶುಭಾಶಯಗಳು. ಟೀಸರ್ ಡೆಫಿನೆಟ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಏನೋ ಏನೋ ಇದೆ ಇದರಲ್ಲಿ, ಏನೋ ಕುತೂಹಲ ಇದೆ. ಆ ಕುತೂಹಲವನ್ನು ಕಾಯ್ಕೊಂಡಿದ್ದೆ ಟೀಸರು, ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಇದೀಗ ತಾವು ನಮ್ಮ ಪಂಚೇಂದ್ರಿಯಂ ಚಿತ್ರದ ಆಡಿಯೋ ಬಿಡುಗಡೆಯನ್ನು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸಿರಿ ಮ್ಯೂಸಿಕ್ ನಮ್ಮ ಮುಖ್ಯ ಅತಿಥಿಗಳು ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಮುಖೇನ ಈ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಇದೀಗ ನಿಮ್ಮ ಮುಂದೆ. ಜೋರಾದ ಚಪ್ಪಾಳೆ ಬರಬೇಕು. ಕಾರ್ತಿಕ್ ವೆಂಕಟೇಶ್ ಅವರ ನಿರ್ದೇಶನದಲ್ಲಿ ಮೂಡ ಬಂದಿರುವಂತಹ ಪಂಚೇಂದ್ರಿಯಂ ಚಿತ್ರ, ರಾಜ್ ಪ್ರಿಯಾ ಪ್ರೊಡಕ್ಷನ್, ಎಚ್ ಸೋಮಶೇಖರ್ ಅವರ ನಿರ್ಮಾಣದ, ವಿನಯ್ ಸೂರ್ಯ ಅವರು ಅಭಿನಯಿಸಿರುವಂತಹ ಪಂಚೇಂದ್ರಿಯಂ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಇದೀಗ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರಿಂದ. ಜೋರಾ ಚಪ್ಪಾಳೆ ಬಲ್ಲಿ. ಪಂಚೇಂದ್ರಿಯಂ ಚಿತ್ರದ ಹಾಡುಗಳು, ಅದರ ಧ್ವನಿ ಸುರುಳಿ ಬಿಡುಗಡೆ ಇದೀಗ ನಿಮ್ಮ ಮುಂದೆ. ಸಿರಿ ಮ್ಯೂಸಿಕ್ ಚಾನೆಲ್ನಲ್ಲಿ ಈಗ ಬಿಡುಗಡೆ ಆಗಿದೆ. ದಯವಿಟ್ಟು ನಾವೆಲ್ಲರೂ ಅದನ್ನು ನೋಡಿ ವೀಕ್ಷಿಸಿ ಹಿಟ್ ಮಾಡಿಕೊಡ್ಬೇಕಾಗಿ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಪಂಚೇಂದ್ರಿಯಂ ಚಿತ್ರ 5 ಭಾಷೆಗಳಲ್ಲಿ ಇನ್ನೇನು ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ಗೆ ರೆಡಿ ಆಗ್ತಾ ಇದೆ.